ಹೀಗೆ ಧ್ಯಾನದ ಮುಖಗಳನ್ನು ಹೇಳಿ ಆಮೇಲೆ ಕೂಡ ಹೇಳ್ತಾರೆ ನೋಡಿ. ತಸ್ಮಿನ್ ಲಬ್ಧಪದಂ ಚಿತ್ತಂ, ತಸ್ಮಿನ್ ಲಬ್ಧಪದಂ ಚಿತ್ತಂ. ಚಿತ್ತ ಅಂದರೆ ಮನಸ್ಸು ಬುದ್ಧಿ, ಅದಕ್ಕಿಂತ ಆಚೆ ಹೋದ್ರು ಚಿತ್ತ. ಚಿತ್ತ ಅಂದರೆ ನೆನಪಿನ ಶೆಲ್ಲು, ಮೆಮೊರಿ ಶೆಲ್ಲು, ನೆನಪು. ಅದನ್ನ ಭಗವಂತನನ್ನು ನಾವು ಏನು ಚಿಂತನೆ ಮಾಡಿದ್ದೇವೆ ಆ ನೆನಪು ಅಲ್ಲಿ ಲಬ್ಧ ಪದಂ ಸರ್ವಾವಯವ ಸಂಸ್ಥಿತಂ, ಭಗವಂತನ ಎಲ್ಲ ಸಮಗ್ರ ರೂಪದ ಭಗವಂತನ ರೂಪವನ್ನು ಚಿತ್ತ ಗ್ರಹಿಸುವುದಕ್ಕೆ ಬೇಕಾದಷ್ಟು ತಾಕತ್ತು ಬಂತು. ಇಡೀ ಭಗವದ್ ರೂಪವನ್ನು ಕಣ್ಮುಚ್ಚಿ ನಾನು ನೆನಪಿಸಬಲ್ಲೆ ಬಂದಾಗ ಕೂಡ ಆ ಸ್ಥಿತಿಯನ್ನು ಗಮನಿಸಿ ವಿಲೋಕ್ಯ ಏಕತ್ರ ಇಂಜೀಯಾತ್ ಹಂಗೇ ಭಗವತೋ ಮುನಿ. ಆಮೇಲೆ ಕೂಡ ನೀನು ಪೂರ್ತಿ ಕಾಣಲಿಕ್ಕೆ ಪೂರ್ತಿ ಕಾಣಬಲ್ಲೆ ಅಂತ ಧೈರ್ಯ ಬಂದರೂ ಕೂಡ ಅದು ನಿರಂತರವಾಗಿ ಅಖಂಡವಾಗಿ ಭಗವಂತ ರೂಪ ಕಾಣುವವರೆಗೆ ಭಗವಂತನ ಒಂದೊಂದು ಅವಯವಗಳನ್ನು ಏಕಾಂಗಗಳನ್ನು ಧ್ಯಾನ ಮಾಡು. ಅದು ಮುಂದೆ ಹೇಳ್ತಕ್ಕಂಥ ಧ್ಯಾನ ಶ್ಲೋಕಗಳು. ಒಂದೊಂದೇ ಅಂಗಗಳನ್ನು ಧ್ಯಾನ ಮಾಡುವಂಥವ್ರು ಹೇಳ್ತಾ ಹೋಗ್ತಾರೆ ಹಾಗೆ ಧ್ಯಾನ ಮಾಡು ಅಂತ. ಇದು ಏನಾಗಿದೆ ಅಂದರೆ ಇದನ್ನು ಧ್ಯಾನ ಮಾಡಲಿಕ್ಕೆ ಇದು ಗೈಡೆನ್ಸು, ಈಗೇನಿಲ್ಲ ಸ್ನಾನ ಮಾಡಿ ತಲೆ ಒರೆಸುವಾಗ ಹೇಳೋದು, ಅದು ಧ್ಯಾನವೂ ಇಲ್ಲ ಮಣ್ಣು ಇಲ್ಲ ತಲೆ ಒರೆಸುವಾಗ ಹೇಳಿಬಿಟ್ಟು ಮುಗಿದು ಹೋಯ್ತು, ಪಾರಾಯಣ ಆಗೋಯ್ತು. ಭಾಗವತ ಶ್ಲೋಕ ದಿನ ಹೇಳ್ತೇನೆ ನಾನು, ಏನು ಉಪಯೋಗ ಆಯಿತು? ತಲೆ ಒರೆಸುವಾಗ ಹೇಳಿದ್ದು ಹೊತ್ತು ಕಾಲಕ್ಷೇಪ, ನಮ್ಮನ್ನೆಲ್ಲ ಹರಿಕಥಾ ಕಾಲಕ್ಷೇಪ ಅದು. ಸುಮ್ಮನಾಗಿ ಏನು ಧ್ಯಾನ ಮಾಡಬೇಕು? ಅವ್ರು ಹೇಳ್ತಾರೆ ಮೊದಲು ಕಾಲಿಗೆ ಬಾ, ಸಂಚಿಂತಯೇದ್ ಭಗವತ ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿರಸನ್ ನಖಚಕ್ರವಾಳ ಜ್ಯೋತ್ಸ್ನಾ ಜ್ಯೋತ್ಸ್ನಾಭಿರಹತ ಮಹತ್ ಹೃದಯಾಂಧಕಾರಂ ಅಂತ. ಸಂಚಿಂತಯೇತ್, ಹೀಗೆ ಚಿಂತೆ ಮಾಡು, ಹೀಗೆ ಯೋಚಿಸು, ಹೀಗೆ ಅನುಸಂಧಾನ ಮಾಡು. ಏನು ಕಣ್ಮುಚ್ಚಿ ಕೂತ್ಕೊಳ್ಳಿ ಅಂತಾರೆ. ಕಣ್ಮುಚ್ಚಿ ಕೂತ್ಕೊಂಡು ಯೋಚನೆ ಮಾಡು. ಭಗವಂತನ ಮುದ್ದಾದ ಎರಡು ಪಾದಗಳು, ಅದು ಕಮಲದಂತೆ ನಸೆಯಾಗಿದೆ, ಕಮಲದಂತೆ ಸುಂದರವಾಗಿದೆ, ಕಮಲದಂತೆ ಕೋಮಲವಾಗಿದೆ, ಅಂಥ ಭಗವಂತನ ಎರಡು ಪಾದಗಳು. ಸಂಚಿಂತೆಯೇದ್ ಭಗವತಃ ಚರಣಾರವಿಂದಂ, ಆ ಪಾದದ ಅಡಿಯಲ್ಲಿ ರೇಖೆಗಳಿರ್ತವೆ, ಕೈಯಲ್ಲಿ ಕಾಲಿನಲ್ಲಿ. ಪಾದದ ಅಡಿಯಲ್ಲಿ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ, ವಜ್ರರೇಖೆ ಇದೆ, ಅಂಕುಶರೇಖೆ ಇದೆ, ಧ್ವಜರೇಖೆ ಇದೆ, ಕಮಲರೇಖೆ ಇದೆ. ಇಂಥ ಈ ಮಹಾ ಪುರುಷರಲ್ಲಿ ಮಾತ್ರ ಇರಬಹುದಾದ ಅಪೂರ್ವ ರೇಖೆಗಳು ಭಗವಂತನ ಕಾಲಲ್ಲಿ ಇದೆ. ಅಂಥ ರೇಖೆಗಳಿರುವ ಕಾಲು. ಸೊ ಮೊದಲು ಭಗವಂತನ ಮಗು, ಭಗವಂತನೂ ಪುಟ್ಟ ಮಗು, ಅದನ್ನು ಮುದ್ದಿಸುವ ಅದರ ಕಾಲನ್ನು ಎತ್ತಿಡ್ಕೊಳ್ಳಿಕ್ಕೆ ಬರುತ್ತೆ. ಕಾಲ ಹಿಡ್ಕೊಂಡು ನೋಡು ಅದರ ಪಾದದ ಅಡಿಯಲ್ಲಿ ಯಾವ ಯಾವ ಮುದ್ರೆಗಳಿವೆ. ಜರಾಂಕುಶ ಧ್ವಜ ಸರೋರ ಲಾಂಛನಾಢ್ಯಂ, ಅದರ ಮೇಲೆ ಆ ಮಗುವಿನ ಕೈಯಲ್ಲಿ ಹಿಡ್ಕೊಂಡು ನೀನು ಕಾಲು ನೋಡಿದ್ದು ಸಾಕು, ನಿಲ್ಲಬಡು ಭಗವಂತನನ್ನು ನಿನ್ನ ಮುಂದೆ. ಭಗವಂತ ನಿಂತಿದ್ದಾನೆ, ಅವನ ಪಾದ ಕಾಣುತ್ತಾ ಇದೆ, ಉಳಿದದ್ದು ಕಾಣೋಲ್ಲ. ಹೇಗಿದೆ ಪಾದ? ಉತ್ತುಂಗ ರಕ್ತ ನಖ, ಆ ಕಾಲಿನ ತುದಿಯಲ್ಲಿ ಬೆರಳುಗಳಿವೆ. ಆ ಕಾಲಿನ ತುದಿಯಲ್ಲಿ ಇರತಕ್ಕಂಥ ಬೆರಳುಗಳಲ್ಲಿ ಉಗುರುಗಳಿವೆ. ಹೇಗಿದೆ ಅದು? ಎಲ್ಲ ಉಗುರುಗಳು ಕೆಂಪಾಗಿವೆ. ನಖಚಕ್ರವಾಳ, ನಖಚಕ್ರವಾಳ ಅಂದರೆ ನಖದ ಸಮುದಾಯ ಅಂತ. ಎಲ್ಲ ಉಗುರುಗಳು ಹೀಗೆ ಹೀಗೆ ಅನುಸಂಧಾನ ಮಾಡು. ಆ ಉಗುರು ಕಾಲಲ್ಲಿ ಎದ್ದು ಕಾಣುವ ಉಗುರು, ಕೆಂಪಾದ ಉನ್ನತವಾದ, ಅಂದರೆ ಅದು ಉಗುರು ಒಳಕ್ಕೆ ಹೋಗಬಾರದು, ಜಜ್ಜಿ ಹೋದ ಹಾಗೆ ಉಗುರು ಯಾವಾಗಲೂ ಉಬ್ಬಿಕೊಂಡಿರಬೇಕು. ಆ ಉಬ್ಬಿಕೊಂಡಿರುವ ಉಗುರು, ಆ ಉಗುರು ಕಮಲದ ಹೆಸರಿನಂತೆ ಕೆಂಪಾಗಿದೆ. ಎಲ್ಲ ಉಗುರುಗಳು ಕೆಂಪು ಉಗುರುಗಳು. ಹೀಗೆ ಯೋಚನೆ ಮಾಡ್ತಾ ಆ ಉಗುರಿನಿಂದ, ಆ ಕೆಂಪಾದ ಉಗುರಿನಿಂದ ಒಂದು ಬೆಳದಿಂಗಳು ಪ್ರಕಾಶ ಹರಿದು ಬರ್ತಾ ಇದೆ ನನ್ನೊಳಗೆ. ನಾನು ಕಣ್ಮುಚ್ಚಿ ಕೂತಿದ್ದೇನೆ, ಭಗವಂತನ ಕಾಲ ಉಗುರಿನಿಂದ ಒಂದು ಕೆಂಪು ಪ್ರಭೆ ಹರಿದು ನನ್ನ ಹೃದಯದೊಳಗೆ ಪ್ರವೇಶ ಮಾಡಿದೆ ಅಂತ ಕಣ್ಮುಚ್ಚಿ ಯೋಚನೆ ಮಾಡಿ. ನೀವು ಈ ಕಣ್ಮುಚ್ಚಿದ್ರು ಅದು ಕಾಣತ್ತೆ ಹಾಗೆ. ಜ್ಯೋತ್ಸ್ನಾಭಿ ಆಹದ ಮಹದ್ ಹೃದಯ ಅಂಧಕಾರಂ,
ಆ ಭಗವಂತನ ಬೆಳದಿಂಗಳು ಕಾಲ ಉಗುರಿನ ಕೆಂಪು ಪ್ರಕಾಶ ಕಿರಣ ಜಾಲ ನನ್ನ ಎದೆಯೊಳಗೆ ಹೊಕ್ಕಿದೆ ಆ ಪ್ರಕಾಶ ನನ್ನ ಎದೆಯೊಳಗೆ ಹೋಗಿ ನನ್ನ ಹೃದಯದಲ್ಲಿ ತುಂಬಿದ ಅಜ್ಞಾನ ಎಂಬ ಕತ್ತಲನ್ನು ಒಡಿಸಿ ಬಿಡ್ತಾ ಇದೆ ಆ ಬೆಳಕು ಬಂತು ಹೃದಯದೊಳಗೆ ತುಂಬಿದ ಅವಿದ್ಯೆಯ ಕತ್ತಲು ನಾಶವಾಗಿ ಹೋಯಿತು ಅಂತ ಧ್ಯಾನ ಮಾಡು ಇದು ಭಗವಂತನ ಚರಣಗಳನ್ನು ಧ್ಯಾನ ಮಾಡುವ ಒಂದು ವಿಧಾನ ಸಂಚಿಂತೆಯೇ ಭಗವತ ಶರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಢ್ಯಂ ಉತ್ತುಂಗ ರಕ್ತ ವಿರಸನ್ನಖ ಚಕ್ರವಾಳ ಜ್ಯೋತ್ಸ್ನಾಭಿ ಆಹದ ಮಹದ್ ಹೃದಯ ಅಂಧಕಾರಂ ಆ ಕತ್ತಲೆ ಎಂಥದ್ದು ಅಂದರೆ ಭಗವಂತನ ಪಾದದ ನಖದ ಕಿರಣಗಳಿಂದ ಬೇರೆ ಯಾವ ಸೂರ್ಯಪ್ರಕಾಶದಿಂದಲೂ ನಾಶವಾಗದಷ್ಟು ಗಾಢವಾಗಿ ತುಂಬಿರುವ ಅವಿದ್ಯೆಯ ಕತ್ತಲು ಅಂಥ ಭಗವಂತನ ಪಾದ ಅಷ್ಟನ್ನೇ ಧ್ಯಾನ ಮಾಡು ಯಾಕೆಂದರೆ ಸಂಪೂರ್ಣ ಧ್ಯಾನ ಮಾಡಲಿಕ್ಕೆ ಶಕ್ತಿ ಬರುವ ಮುಂಚೆ ಮೊದಲು ಮಾಡಬೇಕಾದಂಥ ಸಾಧನೆಯಲ್ಲಿ ಅತ್ಯಂತ ಅದ್ಭುತವಾದ ಉಪಾಸನೆಯ ವಿಧಾನ ಇದು ಭಗವಂತನ ಪಾದಗಳನ್ನು ಹೀಗೆ ಚಿಂತನೆ ಮಾಡು ಅದರ ನಂತರ ಸ್ವಲ್ಪ ಮುಂದಕ್ಕೆ ಹೋಗು ಆ ಪಾದದ ನಖದ ಕೆಂಪು ಬೆಳಕಿನ ಪ್ರಕಾಶ ಅದು ಬೆಳದಿಂಗಳಂತೆ ಬಂದು ನನ್ನ ಒಳಗಿರ್ತಕ್ಕ ಕತ್ತಲನ್ನು ಒದ್ದೂಡಿಸ್ತಾ ಇದೆ ಅಷ್ಟೇ ಅಲ್ಲ ಯಚ್ಛೌಚ ನಿಸೃತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ತಿ ಅತಿಥೇನ ಶಿವ ಶಿವೋಭೂತ್ ಆ ಪಾದ ಎಂಥದ್ದು ಅಂದರೆ ಯಚ್ಛೌಚನಿಸೃತ ಗಂಗಾ ನದಿಯನ್ನು ಭೂಮಿಗೆ ತರಿಸಬೇಕು ಅಂತ ಇಚ್ಛೆ ಮಾಡಿದಾಗ ಭಗೀರಥ ಆ ನೀರು ಬ್ರಹ್ಮದೇವರ ಕಮಂಡಲಿನಿಂದ ಭಗವಂತನ ಪಾದ ತೊಳೆದಾಗ ಅದು ಭಗವಂತನ ಪಾದದಿಂದ ಕೆಳಕ್ಕೆ ಇಳಿದು ಬಂತು ಅದೇ ಗಂಗಾ ಚತುರ್ಮುಖನ ಕಮಂಡಲುನಲ್ಲಿ ತುಂಬಿ ಭಗವಂತನ ಪಾದ ತೊಳೆದ ಚತುರ್ಮುಖ ವಾಮನ ತ್ರಿವಿಕ್ರಮನಾಗಿ ಬ್ರಹ್ಮಾಂಡ ಕಟಾಹವನ್ನು ಭೇದಿಸಿ ಮೇಲೆ ಕಾಲನ್ನು ಬಾಡಿದಾಗ ಆ ಪಾದವನ್ನು ಪೂಜಿಸುವುದಕ್ಕೋಸ್ಕರ ಕಾಲು ತೊಳೆದ ಚತುರ್ಮುಖ ಯಚ್ಛೌಚರಿಸುತ್ತ ಸರಿತ್ ಪರವರ ಆ ಭಗವಂತನ ಪಾದ ತೊಳೆದ ನೀರು ಗಂಗೆ ಅದು ತೀರ್ಥೇನ ಅದು ಭಗವಂತನ ಕಾಲಿಗೆ ತಾಗಿ ಇಳಿದು ಬಂದದ್ರಿಂದ ಅದು ತೀರ್ಥ ಆಯಿತು ಎಷ್ಟು ದೊಡ್ಡ ತೀರ್ಥ ಆಯಿತು ಅಂದರೆ ಮೂರ್ಧಿ ಅಧಿತತೆಯನ್ನ ಶಿವ ಶಿವಭೂತ್ ಅದನ್ನು ಶಿವ ತನ್ನ ತಲೆಯಲ್ಲಿ ಹೊತ್ತ ತಲೆಯಲ್ಲಿ ಹೊತ್ತದ್ರಿಂದ ಅವನು ಶಿವ ಆದ ಆ ಗಂಗೆಯ ತಲೆಯಲ್ಲಿ ಹೊತ್ತದ್ರಿಂದ ಅವನು ಪವಿತ್ರ ಆದ ಅಂದರೆ ಭಗವಂತನ ಪಾದೋದಕವನ್ನು ತನ್ನ ತಲೆಯಲ್ಲಿ ಹೊತ್ತು ಶಿವನು ಶಿವಾರಿಸಿಕೊಂಡ ಅಂಥ ಅಂದರೆ ಭಗವಂತನ ಪಾದದ ಉದಕದ ಮಹಿಮೆ ಇಂತು ಹಾಗಾದರೆ ಆ ಪಾದ ಎಂಥದ್ದು ಅನ್ನುವುದನ್ನು ಆ ಪಾದದ ಮಹಿಮೆಯನ್ನು ಮನಸ್ಸಲ್ಲಿ ಅನುಸಂಧಾನ ಮಾಡು ಇಲ್ಲಿ ಪಾದ ಕಾಣುವುದಲ್ಲ ಮೊದಲು ಪಾದ ಕಂಡಿದ್ದಾನೆ ಅದರ ಪ್ರಕಾಶವನ್ನು ಹೃದಯದಲ್ಲಿ ಆವಾಹಿಸಿಕೊಂಡಿದ್ದಾನೆ ಅದು ಎಂಥ ಪಾದ ಯೌಚ ನಿಸೃತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ಧಿ ಅಧಿಧೃತೇನ ಅದನ್ನು ಅಧಿಧೃತ ಅಂದರೆ ಅದನ್ನು ತುಂಬ ಪಾವಿತ್ರ್ಯ ಬುದ್ಧಿಯಿಂದ ಗೌರವಪೂರ್ವಕವಾಗಿ ಶಿವ ತನ್ನ ತಲೆಯಲ್ಲಿ ಧರಿಸಿದ ಅದನ್ನು ಧರಿಸಿದ್ರಿಂದ ಅವನು ಶಿವ ಆದ ಇಲ್ಲದ್ರೆ ಅಶಿವಾಗಿ ಬಿಡ್ತಿದ್ದ ಶ್ಮಶಾನ ಮಾಸಿ ಅಂತ ಧ್ಯಾತುರ್ ಮನಃಶಮಲ ಶೈಲ ನಿಸೃಷ್ಟ ವಜ್ರಂ ಭಗವಂತನ ಪಾದ ಎಂಥದು ಧ್ಯಾತು ಮನಃಶಮಲ ಶೈಲ ನಿಸೃಷ್ಟ ವಜ್ರಂ ಅವನ ಭಗವಂತನ ಪಾದವನ್ನು ಧ್ಯಾನ ಮಾಡತಕ್ಕಂಥ ವ್ಯಕ್ತಿಗಳ ಮನಸ್ಸಿನಲ್ಲಿ ತುಂಬಿರತಕ್ಕಂಥ ಶಮಲ ಅಂದರೆ ಪಾತಕ ಕೊಳೆ ಧ್ಯಾತು ಮನಃಶಮಲ ಶೈಲ ನಿಸ ಆ ಕೊಳೆ ಎಷ್ಟು ಅಂದರೆ ಮನಸ್ಸಿನ ಭಗವಂತನನ್ನು ಧ್ಯಾನ ಮಾಡಲಿಕ್ಕೆ ಕೂತ ಅವನ ಮನಸ್ಸಲ್ಲಿ ತುಂಬಿರುವ ಕೊಳೆ ಅದು ಶೈಲ ಬೆಟ್ಟದಂತೆ ಬೆಳೆದಿದೆ ಅದು ಸಾಮಾನ್ಯದ ಪಾತಕ ಅಲ್ಲ ಅದು ಪಾಪ ಅಲ್ಲ ಆ ಕೊಳೆ ಒಂದು ಬೆಟ್ಟದ ಅಷ್ಟು ರಾಶಿಯಾಗಿ ಬೆಳೆದು ಬಿಟ್ಟಿದೆ ಆ ಕೊಳೆಯನ್ನು ತೊಳ್ಕೋಬೇಕು ನಾವು ಅಂದರೆ ಯಾವ ನೀರು ಬೇಕು ಗಂಗೆ ಶಿವ ಧರಿಸಿಬಿಟ್ಟ ಎಲ್ರಿಗೂ ಗಂಗೆ ಸಿಗೋಲ್ಲ ಗಂಗಾ ನದಿ ತೀರದಲ್ಲಿ ಎಲ್ಲರೂ ಇರಲಿಕ್ಕೆ ಆಗೋಲ್ಲ ಬೇಡ ನಮಗೆ ಗಂಗೆ ಗಂಗೆಯನ್ನು ತೊಳೆದ ಪಾದವೇ ಉಂಟಲ್ಲ ಗಂಗೆ ಯಾರ ಪಾದವನ್ನು ತೊಳೆದಳೋ ಅಂತ ಭಗವಂತನ ಪಾದವೇ ಈಗ ನನ್ನ ಕಣ್ಣು ಮುಂದೆ ಕಾಣ್ತಾ ಇದೆ ಅದು ಧ್ಯಾತುರ್ ಮನಃಶಮಲ ಶೈಲ ನಿಸೃಷ್ಟ ವಜ್ರಂ ಅದು ಪರ್ವತಕ್ಕೆ ವಜ್ರಾಯುಧ ಹೇಗೆ ಪರ್ವತದ ಅರೆಕೆಯನ್ನು ತುಂಡರಿಸಿತೋ ಹಾಗೆ ನಮ್ಮ ಪಾತಕ ಅನ್ನುವ ಬೆಟ್ಟವನ್ನು ತುಂಡರಿಸುವ ವಜ್ರಾಯುಧ ಅದು ಭಗವಂತನ ಪಾದ ಅಂಥ ಧ್ಯಾಯಚ್ಚಿರಂ ಭಗವತಶ್ಚರಣ ಅರವಿಂದಂ ಅಂಥ ಭಗವಂತನ ಪಾದವನ್ನು ನಿರಂತರ ಧ್ಯಾನಿಸಬೇಕು ಸೊ ಇದು ಬರೇ ಪಾದ ಚಿಂತನೆಯನ್ನು ಇಲ್ಲಿ ಮುಗಿಸಿದರು ಧ್ಯಾಯಚ್ಚಿರಂ ಭಗವತಶ್ಚರಣ ಅರವಿಂದಂ
ಅದನ್ನು ಕಲ್ಪಿಸಿಕೊಳ್ಳುವಾಗ ಒಂದೊಂದು ಇಂದ್ರಿಯವನ್ನು ಹೇಗೆ ಅನುಸಂಧಾನ ಮಾಡಬೇಕು. ಆಯಿತು, ಕಮಲದ ಹೆಸರಿನಂತೆ ಮೃದುವಾದ ಕೋಮಲವಾದ ಎರಡು ಕಾಲುಗಳು, ಆ ಕಮಲದ ಹೆಸರಿನಂತೆ ಮೃದುವಾದ ಕಾಲು ಏನು ಮಾಡಿತು, ಬ್ರಹ್ಮಾಂಡವನ್ನು ಭೇದಿಸಿ ಮೇಲಕ್ಕೆ ಹೋಯಿತು. ಚತುರ್ಮುಖನಿಂದ ಪದ ಪ್ರಕ್ಷಾಳನೆ ಮಾಡಿಸಿಕೊಂಡಿತ್ತು. ಆ ನೀರು ಇಳಿದು ಕೆಳಕ್ಕೆ ಬಂತು, ಅದೇ ವಿಯದ್ ಗಂಗಾ, ಆಕಾಶದಿಂದ ಇಳಿದು ಬಂದ ವಿಯದ್ ಗಂಗಾ ಅಂತ, ಆಕಾಶ ಗಂಗೆ ಅಂತ ಹೆಸರು ಅದಕ್ಕೆ ಮೂಲತಃ. ಅದು ಸ್ವರ್ಗಂಗಾ, ಸ್ವರ್ಣದಿ, ದೇವಲೋಕದಲ್ಲಿ ನದಿಯಾಗಿ ಹರಿಯಿತು. ಅಲ್ಲಿಂದ ಭಗೀರಥನಿಗೋಸ್ಕರ ಅಲ್ಲಿಂದ ಕೆಳಗೆ ಇಳಿದು ಬಂತು. ಗಂಗಾ ಅಂದರೆ ಏನು, ಗಾಮ್ಗತ ಅಂತ, ಭೂಮಿಗೆ ಇಳಿದು ಬಂದ ನದಿ ಅಂತ ಶಬ್ದದ ಅರ್ಥವೇ ಅದು. ಗಾಮ್ಗತ ಗಂಗಾ, ಅದು ದೇವಲೋಕದಲ್ಲಿದ್ದ ನದಿ ಭಗೀರಥನಿಗೋಸ್ಕರ ಭೂಮಿ ಇಳಿದು ಬಂತು. ಆದರೆ ಆ ನದಿ ಭೂಮಿ ಇಳಿದು ಬಂದುಬಿಟ್ಟಿದ್ರೆ ಭೂಮಿಯೆಲ್ಲ ಕೊಚ್ಚಿ ಹೋಗ್ತಿತ್ತು. ಅದಕ್ಕೋಸ್ಕರ ಆ ನದಿಯ ವೇಗವನ್ನು ನಿಯಂತ್ರಿಸುವುದಕ್ಕೋಸ್ಕರ ತನ್ನ ಜಡೆಯಲ್ಲಿ ಭಗವಂತ ಗಂಗೆಯನ್ನು ಶಿವ ಧರಿಸಿಬಿಟ್ಟ. ಅಲ್ಲಿಂದ ಕೆಳಗೆ ಹರಿದು ಬಂತು, ಭೂಮಿಯಲ್ಲಿ ಎಷ್ಟು ಬೇಕೋ ಅಷ್ಟು. ಅದು ಮುಂದೆ ಹರಿದು ಆಮೇಲೆ ಅದು ಭಗೀರಥ ತಂದದ್ರಿಂದ ಗಂಗೆ ಭಾಗೀರಥಿ ಆಯಿತು. ಭಗೀರಥ ಹೋದ, ಅವನ ಹಿಂದೆ ಹರಿದು ಬಂದಳು. ಮತ್ತೆ ಜನ್ಮಮುನಿ ಆಶ್ರಮದಲ್ಲಿ ಆ ಗಂಗೆ ಹರಿದು ಬಂತು. ಜನ್ಮಮುನಿ ಅದನ್ನು ಆಪೋಷಣ ಮಾಡಿಬಿಟ್ಟ, ಪುನಃ ಗಂಗೆ ಇಲ್ಲ. ಆವಾಗ ಮತ್ತೆ ಜನ್ಮ ಋಷಿ ಅದನ್ನು ತನ್ನ ದೇಹದಿಂದ ವಿಸರ್ಜನೆ ಮಾಡಿ ಅದನ್ನು, ಇವರು ಬೇಂದ್ರೆಯವರು ಹೇಳ್ತಾರಲ್ಲ, ಹರಿಯ ಅಡಿಯಿಂದ, ಹರನ ಜಡೆಯಿಂದ, ಋಷಿಯ ತೊಡೆಯಿಂದ ಇಳಿದುವ ತಾಯಿ, ಹಾಗೆ ಇಳಿದು ಬಂದಳು ಗಂಗೆ. ಮತ್ತೆ ಲೋಕಕ್ಕೆ ಅನುಗ್ರಹಕ್ಕೋಸ್ಕರ ಭೂಮಿಯಲ್ಲಿ ನಿಂತಳು. 5000 ವರ್ಷಗಳ ಕಾಲ ಕಲಿಯುಗ ಪ್ರಾರಂಭ ಆದ ಮೇಲೂ, ಹಿಂದೆ ಎಷ್ಟೋ ಯುಗಗಳಿದ್ದಳು ಅವಳು, ಕಲಿಯುಗ ಪ್ರಾರಂಭವಾದ ಮೇಲೆ 5000 ವರ್ಷಗಳ ತನಕ ಅವಳು ಸನ್ನಿಧಾನ ಇರುತ್ತೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ ಪುರಾಣದಲ್ಲಿ. ಯಾಕೆಂದರೆ ಆಮೇಲೆ ಪೊಲ್ಯೂಟ್ ಮಾಡ್ತಾರೆ ರಾಜಕಾರಣಿಗಳು ಅಂತ. ಈಗ ಪೊಲ್ಯೂಟ್ ಮಾಡೋ ಕ್ರಿಯೆ ನಡೆದಿದೆ, ಅದರಿಂದ ಗಂಗೆಗಿಂತ ಪೊಲ್ಯೂಷನ್ ಜಾಸ್ತಿ ಇದೆ ಅದರಲ್ಲಿ. ಯಾಕೆಂದರೆ ನೀವು ಹರಿದ್ವಾರಕ್ಕೆ ಹೋದರೆ ಹರಿದ್ವಾರದ ಗಠಾರದ ನೀರು ಅಲ್ಲಿ ತುಂಬ ಹರಿಯುವುದು ಹೊರತು ಗಂಗೆ ಅಲ್ಲ. ಡ್ರೈನೇಜನ್ನೆಲ್ಲ ಗಂಗೆಗೆ ಬಿಟ್ಟಿದ್ದಾರೆ, ಏನು ಮಾಡ್ತೀರಿ ಗಂಗೆಯಲ್ಲಿ ಸ್ನಾನ ಮಾಡಿ ಅಂತ. ಗಂಗಾ ಶುದ್ಧೀಕರಣ, ಈಗ ಗಂಗೆಯಲ್ಲಿ ಗಂಗಾ ನದಿ ಇಲ್ಲ, ಆ ಪೇಟೆಯ ಜನರ ಕೊಳೆ ಹರಿದುಕೊಂಡು ಬರ್ತಾ ಇದೆ ಡ್ರೈನೇಜು. ಮನುಷ್ಯನಿಗೆ ಎಷ್ಟು ದುರ್ಬುದ್ಧಿ ಅಂದರೆ ತನ್ನ ಮನೆಯ ಡ್ರೈನೇಜನ್ನು ಗಂಗೆಗೆ ಬಿಟ್ಟಿದ್ದಾನೆ, ಇಡೀ ಊರಿನ ಡ್ರೈನೇಜು ಗಂಗೆಗೆ ಹೋಗ್ತಾ ಇದೆ, ಅದರಲ್ಲಿ ನೀವು ಸ್ನಾನ ಮಾಡಬೇಕು. ಗಂಗೆಯಲ್ಲಿದ್ದಾಳೆ ಅಲ್ಲಿ, ಅದು ಹಿಂದಿನವರಿಗೆ ಗೊತ್ತಿತ್ತು. 5000 ವರ್ಷ ನಂತರ ಗಂಗೆ ಹೊರಟು ಹೋಗ್ತಾಳೆ ಅಂತ. ಅಂತೂ ನಮಗೆ ಗಂಗೆ ಭಗವಂತನ ಹರಿಪಾದ ನಖದಿಂದ ಹರಿದು ಬಂದಳು ಗಂಗೆ. ಅಂಥ ಗಂಗೆಯ ನೆನಪು, ಶಿವನ ಜಡೆಯಲ್ಲಿ ಕುಳಿತಿರುವ ಗಂಗೆಯ ನೆನಪು, ಅಂಥ ಗಂಗೆಯ ಹರಿಯ ಪಾದವನ್ನು ತೊಳೆದ ನೆನಪು, ಇದೆಲ್ಲ ಧ್ಯಾನದಲ್ಲಿ ಚತುರ್ಮುಖ ಭಗವಂತನ ಪಾದವನ್ನು ತೊಳೆಯುವಂಥ ದರ್ಶನ. ಅಂಥ ಪಾದ, ಅದರ ನಖದ ತುದಿಯಿಂದ ಬೆಳಕು ಹರಿದು ಬಂದು ನನ್ನ ಎದೆಯ ಕತ್ತಲನ್ನು ತೊಳೆದು ತೆಗೆಯಲಿ. ಈ ರೀತಿ ಅನುಸಂಧಾನ ಮಾಡಿ ಧ್ಯಾನ ಮಾಡಿದರೆ ಎಲ್ಲ ಪಾಪಗಳು ತೊಳೆದು ಹೋಗ್ತವೆ ಅಂತ ಭಾಗವತದಲ್ಲಿ ಪಾದದ ಧ್ಯಾನ ಕೊಟ್ಟರು.